ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವತ್ತು ಚಿಕನ್ ಪಲಾವ್ ರೆಸಿಪಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಲಿಕ್ಕಂತೂ ತುಂಬಾನೇ ಸುಲಭ ಹಾಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೀತಿಯಾದ ಚಿಕನ್ ಪಲಾವನ್ನ ಹೋಟೆಲ್ ನಲ್ಲಿ ಕೂಡ ಸಿಗೋದಿಲ್ಲ ಅಷ್ಟೊಂದು ರುಚಿಕರವಾಗಿ ಮನೆಯಲ್ಲೇನೆ ಮಾಡ್ಕೊಳ್ಬಹುದು ಈ ಒಂದು ಚಿಕನ್ ಪಲಾವ್ ಅನ್ನ ಒಂದು ಸರಿ ಮಾಡ್ಕೊಡಿ ಪದೇ ಪದೇ ಕೇಳ್ತಾನೆ ಇರ್ತಾರೆ ಇದೇ ತರ ಚಿಕನ್ ಪಲಾವನ್ನ ಮಾಡ್ಕೊಡಿ ಅಂತ ಅಷ್ಟೊಂದು ಟೇಸ್ಟಿಯಾಗಿ ಈ ಒಂದು ಚಿಕನ್ ಪಲಾವ್ ಬರುತ್ತೆ ಇದನ್ನ ಹೇಗ್ ಮಾಡೋದಂತ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ಅಕ್ಕಿಯನ್ನ ನೆನೆ ಇಡಬೇಕಾಗುತ್ತೆ ನಾನು ಈ ಸೈಜಿನ ಗ್ಲಾಸಿನಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನ ನೆನೆ ಇಡ್ತಾ ಇದ್ದೀನಿ ನಾನು ಇಲ್ಲಿ ಬಾಸುಮತಿ ರೈಸನ್ನ ತಗೊಂಡಿದ್ದೀನಿ ಬಾಸುಮತಿ ರೈಸ್ ಬೇಡ ಅಂತ ಅನ್ನೋರು ನಾರ್ಮಲ್ ಆಗಿ ಊಟದ ಅಕ್ಕಿಯನ್ನ ಹಾಕೊಳ್ಬಹುದು ನೀರನ್ನ ಕುದಿತಾ ಇರಬೇಕಾದ್ರೆ ತೊಳೆದು ಸೇರಿಸಿಕೊಂಡ್ರೆ ಸಾಕಾಗುತ್ತೆ ಅದನ್ನ ನೆನೆ ಇಡುವಂತ ಅವಶ್ಯಕತೆ ಇರೋದಿಲ್ಲ ನೋಡಿ ಇದನ್ನ ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟರೆ ಸಾಕು ಇದು ನೆನೆಯಷ್ಟರಲ್ಲಿ ಪಲಾವ್ಗೆ ಒಗ್ಗರಣೆಯನ್ನ ಹಾಕುವಷ್ಟರಲ್ಲಿ ಇದು ನೆನೆಯುತ್ತೆ ಇದಕ್ಕೆ ಸಪ್ರೇಟ್ ಆಗಿ ಬೇರೆ ಟೈಮ್ ನಲ್ಲಿ ನೆನೆ ಇಡುವಂತ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಅಂತ ಅಂದ್ರೆ ನೂರು ಗ್ರಾಮ್ನಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡ್ರೆ ಸಾಕು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳಿ ಪಲಾವ್ಗೆ ತುಪ್ಪವನ್ನ ಸೇರಿಸೋದ್ರಿಂದ ತುಂಬಾ ರುಚಿಕರವಾಗಿ ಆಗತ್ತೆ ನಾನಿಲ್ಲಿ ಸ್ಪೈಸಸ್ನ ತಗೊಂಡಿದ್ದೀನಿ ಸ್ವಲ್ಪ ಪಲವೆಲೆ ಒಂದು ಮೂರು ಚಕ್ಕೆ ಒಂದು ನಾಲ್ಕು ಮೊಗ್ಗು ನಾಲ್ಕು ಲವಂಗ ನಾಲ್ಕು ಏಲಕ್ಕಿಕಾಯಿ ಒಂದು ಸ್ಟಾರು ಹೂವು ಸ್ವಲ್ಪ ಕಪ್ಪು ಹೂವು ಒಂದು ಅನ್ನಣಸು ಹೂವು ಕಪ್ಪು ಏಲಕ್ಕಿ ಒಂದು ಟೀ ಸ್ಪೂನ್ ಆಗುವಷ್ಟು ಶಾಯಿ ಜೀರಾ ಇಷ್ಟನ್ನು ತಗೊಂಡ್ರೆ ಸಾಕು ಇದನ್ನು ತುಪ್ಪ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ಪೈಸಸ್ನ ಹಾಕೋಬೇಕಾದ್ರೆ ಕಡಿಮೆ ಉರಿಯನ್ನು ಇಟ್ಕೊಂಡು ಸ್ಪೈಸಸನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ಸಿಡಿಯುವಂಥ ಚಾನ್ಸು ಜಾಸ್ತಿನೇ ಇರುತ್ತೆ ಸ್ಪೈಸಸ್ ಅನ್ನ ತುಂಬ ಹೊತ್ತು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ಈರುಳ್ಳಿಯನ್ನ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಎರಡು ಈರುಳ್ಳಿಯನ್ನ ಉದ್ದಕ್ಕೆ ಸಣ್ಣದಾಗಿ ಸೀಲಿಟ್ಕೊಂಡಿದ್ದೀನಿ ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಏನಿಲ್ಲ ಅಂತ ಅಂದ್ರೂ ಇದು ಒಂದು ಮುಕ್ಕಾಲು ಪರ್ಸೆಂಟ್ನಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಪಲಾವ್ ಕೂಡ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ನಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ನಾನಿಲ್ಲಿ ಮೂರು ಜಾಮ್ ಟೊಮೊಟೋವನ್ನು ತಗೊಂಡಿದ್ದೀನಿ ದೊಡ್ಡ ಸೈಜ್ ನಲ್ಲಿ ಮೂರು ಜಾಮ್ ಟೊಮೊಟೋವನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಮ್ ಟೊಮೊಟೊ ಬೇಡ ಅಂತ ಅನ್ನೋದಾದ್ರೆ ಉಳ್ಳಿ ಟೊಮೊಟೋವನ್ನು ಕೂಡ ಸೇಮ್ ಮೆಜರ್ಮೆಂಟ್ ನಲ್ಲಿ ಮೂರನ್ನ ತಗೊಂಡು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇದಕ್ಕಿವಾಗ ಒಂದು ಇಡಿಯಷ್ಟು ಪುದೀನ ಎಲೆಗಳನ್ನ ತಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಎರಡನ್ನು ನೀರಿನಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಎಲೆಗಳನ್ನು ಸಣ್ಣದಾಗಿ ಹೆಚ್ಚುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಎಲೆಗಳನ್ನು ಹಾಕ್ಕೊಂಡ್ರೆ ಸಾಕು ಈ ಟೈಮ್ನಲ್ಲಿ ಹಾಕಿದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ನೀರನ್ನು ಸೇರಿಸ್ಕೊಂಡ್ಮೇಲೆ ಹಾಕಿದ್ರೆ ಪುದೀನ ಕಹಿ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈ ರೀತಿ ಎಣ್ಣೆನಲ್ಲೇನೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕಿವಾಗ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿನಲ್ಲಿ ಇರುವಂತ ಹಸಿ ಸ್ಮೆಲ್ಲು ಹೋಗುತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನ ತಗೊಂಡು ನೀಟಾಗಿ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದೀನಿ ತುಂಬಾ ದಪ್ಪನೂ ಅಲ್ಲ ತುಂಬಾ ಸಣ್ಣನೂ ಅಲ್ಲ ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನ ಬೇಯ್ತಿರ್ತಕ್ಕಂಥ ಈರುಳ್ಳಿ ಟೊಮೊಟೊಗೆ ಸೇರಿಸ್ಕೊಳ್ಬೇಕಾಗತ್ತೆ ಈ ಟೈಮ್ ನಲ್ಲಿ ಇದನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನಾನಿಲ್ಲಿ ಈ ಟೈಮ್ ಎಲ್ಲ ಚಿಕನ್ ಅನ್ನ ಸೇರಿಸ್ಕೊಂಡಿದ್ದೀನಿ ಚಿಕನ್ ಅನ್ನ ಸೇರಿಸ್ಕೊಂಡ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ ನಲ್ಲಿ ಚಿಕನ್ ಗೆ ಹಿಡಿಯುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ಚಿಕನಿಗೆ ಉಪ್ಪು ಚೆನ್ನಾಗಿ ಹಿಡಿಯೋದಿಲ್ಲ ಹಾಗೆ ತಿನ್ಬೇಕಾದ್ರೂ ಕೂಡ ಚಿಕನ್ ಸೆಪ್ಪೆ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಟೈಮ್ ನಲ್ಲೇನೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕಡಿಮೆ ಉರಿಯನ್ನ ಇಟ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳೋಣ ಇದು ಬೇಯಸಲ್ಲಿ ಖಾರವನ್ನ ರುಬ್ಕೊಳ್ಬೇಕಾಗತ್ತೆ ಖಾರವನ್ನ ರುಬ್ಕೊಳ್ಲಿಕ್ಕೆ ನಾನಿಲ್ಲಿ ತೆಂಗಿನಕಾಯಿಯನ್ನ ತಗೊಂಡಿದ್ದೀನಿ ಸ್ವಲ್ಪ ಅಂದ್ರೆ ಇಷ್ಟು ಅಗಳದ ಪ್ರಮಾಣದಲ್ಲಿ ತೆಂಗಿನಕಾಯಿಯನ್ನ ತಗೊಂಡ್ರೆ ಸಾಕು ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದೀನಿ ಅಥವಾ ತುರಿದು ಕೂಡ ಇಟ್ಕೊಳ್ಬಹುದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯನ್ನ ಇಟ್ಕೊಂಡಿದೀನಿ ಇದನ್ನ ಮಿಕ್ಸಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿಯನ್ನ ಮೇಲೆ ಕಾಯಿಯನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಅಂದ್ರೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇದನ್ನ ಫೈನ್ ಆಗಿ ಪೇಸ್ಟ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದೀನಿ ಇದನ್ನ ಸ್ವಲ್ಪ ತರಿತರಿಯಾಗಿಯೇನೆ ರುಬ್ಕೊಂಡಿದೀನಿ ಚಿಕನ್ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷಗಳ ಕಾಲ ಆದ್ಮೇಲೆ ಚಿಕನ್ ನೀರನ್ನು ಕೂಡ ಬಿಟ್ಟಿದೆ ಈ ಟೈಮ್ ನಲ್ಲಿ ರುಬ್ಬಿರ್ತಕ್ಕಂಥ ಕಾಯಿ ಹಾಗೆ ಹಸಿಮೆಣಸಿನಕಾಯಿಯ ಪೇಸ್ಟ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಈ ಟೈಮ್ ನಲ್ಲಿ ಸೇರಿಸ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಂಡಿದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಬಿರಿಯಾನಿ ಪೌಡರ್ ಅನ್ನ ಸೇರಿಸ್ಕೊಂಡಿದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲಾ ಪುಡಿಯನ್ನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲ ಪುಡಿಯ ಲಿಂಕ್ ನಾನು ಮೇಲ್ಗಡೆ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಶ್ಮೀರಿ ಪೌಡರ್ ಸೇರಿಸಿಡೋದ್ರಿಂದ ಸೇರಿಸೋದ್ರಿಂದ ತುಂಬಾನೇ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಡ ಅನ್ನೋದಾದ್ರೆ ನಾರ್ಮಲ್ ಆಗಿ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಳ್ಬಹುದು ನಿಮ್ಗೆ ಕಲ್ಲರ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿರುವಂತಹ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ಆದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನ ಸೇರಿಸಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಲರ್ ಬರುತ್ತೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಸ್ಪೈಸಸ್ನ ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾನಿಲ್ಲಿ ಈ ಗ್ಲಾಸಿನಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನ ತಗೊಂಡಿದ್ದೆ ಇದೇ ಲೋಟದ ಪ್ರಮಾಣದಲ್ಲಿ ನಾಲ್ಕು ಗ್ಲಾಸಿನಷ್ಟು ನೀರನ್ನ ಸೇರಿಸ್ಕೊಳ್ಳಿ ರೈಸು ಉದುದ್ರಾಗಿ ಆಗ್ಲಿ ಅಂತ ನಾಲ್ಕು ಗ್ಲಾಸಿನಷ್ಟು ತಗೊಂಡಿದ್ದೀನಿ ನಿಮ್ಗೆ ಸಾಫ್ಟ್ ಆಗಿ ಬೇಕು ಅನ್ನೋಂತದಾದ್ರೆ ಐದು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಮೊದಲೇ ಚಿಕನಿಗೆ ಉಪ್ಪನ್ನು ಸೇರಿಸಿದ್ದೀವಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಒಂದನ್ನು ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನಿಲ್ಲಿ ಹುಳಿ ಟೊಮೊಟೋವನ್ನು ಸೇರಿಸಿಲ್ಲ ಜಾಮ್ ಟೊಮೊಟೊವನ್ನು ಸೇರಿಸಿರೋದ್ರಿಂದ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹುಳಿ ಟೊಮೊಟೋವನ್ನು ಹಾಕಿದರೆ ನಿಂಬೆಹಣ್ಣನ್ನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಚಿಕನ್ ಕೂಡ ಉಪ್ಪು ಖಾರ ಹುಳಿಯನ್ನು ಚೆನ್ನಾಗಿ ಹಿಡಿದಿದೆ ಈ ರೀತಿಯಾಗಿ ಚೆನ್ನಾಗಿ ಚಿಕನ್ ಅನ್ನ ಈ ಟೈಮ್ ನಲ್ಲೇನೆ ಬೇಯಿಸ್ಕೊಂಡ್ರೆ ಚಿಕನ್ ಅನ್ನ ತಿನ್ಬೇಕಾದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಪ್ಪೆ ಅಂತ ಅನ್ಸೋದಿಲ್ಲ ನೋಡಿ ಇವಾಗ ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟಂತ ರೈಸು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ನೆಂದಿದೆ ಇದನ್ನ ಕುದೀತಾ ಇರತಕ್ಕ ನೀರಿಗೆ ಸೇರಿಸ್ಕೊಳ್ಳೋಣ ಈ ಪಲಾವಿಗೆ ಬಾಸುಮತಿ ರೈಸ್ ಬೇಕು ಅನ್ನೋಂತದ್ದು ಏನೂ ಇಲ್ಲ ಯಾವುದೇ ರೈಸ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು ಯಾವ್ದಾದ್ರೂ ವಿಶೇಷ ದಿನಗಳಲ್ಲಿ ಈ ರೀತಿಯಾಗಿ ಬಾಸುಮತಿ ರೈಸಿಂದ ಅಥವಾ ಜೀರಾ ರೈಸಿಂದ ಈ ರೀತಿ ಪಲಾವನ್ನ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿ ಓಟೆಲ್ಗಿನ್ನ ತುಂಬಾ ರುಚಿಕರವಾಗಿ ಪಲಾವ್ ಬರುತ್ತೆ ಈ ರೀತಿ ಒಂದ್ಸರಿ ಪಲಾವನ್ನ ಮಾಡ್ಕೊಳ್ಳಿ ಗೆ ಹೋಗೋದನ್ನೇ ಸ್ಟಾಪ್ ಮಾಡ್ಕೊಬಿಡ್ತೀರಾ ಅಷ್ಟೊಂದು ರುಚಿಕರವಾಗಿ ಬರುತ್ತೆ ನೋಡಿ ಒಂದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ನಷ್ಟು ಕೂಗಿಸ್ಕೊಳ್ಬೇಕಾಗತ್ತೆ ಎರಡು ವಿಜಲ್ನಷ್ಟು ಮೇಲೆ ಕುಕ್ಕರು ಕೂಡ ತಣ್ಣಗಾಗಿದೆ ಇದನ್ನ ಇವಾಗ ಓಪನ್ ಮಾಡ್ಕೊಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೇನೆ ತಿನ್ಬೇಕು ಅಂತ ಅನ್ನಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಹಾಗೆ ತುಂಬಾ ಟೇಸ್ಟಿಗೂ ಕೂಡ ಬಂದಿರುತ್ತೆ ಒಮ್ಮೆ ಇದನ್ನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಕಾಮೆಂಟ್ ಅನ್ನ ಮಾಡಿ ನಾನಿಲ್ಲಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ ನೋಡಿ ರೈಸು ಕೂಡ ಎಷ್ಟೊಂದು ಉದುದ್ರಾಗಿ ಬಂದಿದೆ ಅಂತ ಹಾಗೆ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಉಪ್ಪು ಹುಳಿ ಖಾರ ಎಲ್ಲಾನು ಹಿಡ್ದಿರುತ್ತೆ ತಿನ್ನಬೇಕಾದ್ರೂ ಕೂಡ ಸೆಪ್ಪೆ ಅಂತ ಅನ್ಸೋದಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಚಿಕನ್ ಪಲವನ್ನ ಮಾಡ್ಕೊಟ್ಬಿಟ್ರೆ ಮಕ್ಳಿಗಂತೂ ಆಲ್ ಟೈಮ್ ಫೇವ್ರೇಟ್ ಆಗಿಬಿಡುತ್ತೆ ಹೊರಗಡೆ ತಿನ್ನಕ್ಕೆ ಹೋಗ್ಬೇಕು ಅಂತ ಕೇಳೋದೇ ಇಲ್ಲ ಮನೆಯಲ್ಲೇನೆ ಈ ರೀತಿಯಾಗಿ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಮನೆಯವ್ರಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಹೆಚ್ಚೇನು ಸೈಡ್ಸ್ಗೆ ಮಾಡುವಂತ ಅವಶ್ಯಕತೆ ಇಲ್ಲ ಮೊಸರು ಪಜ್ಜಿಯನ್ನು ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಮೊಸರು ಪಜ್ಜಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೊಸರು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕಿದ್ರೆ ಸಾಕು ಈ ಒಂದು ಚಿಕನ್ ಪಲಾವಿಗೆ ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಇದ್ದೀನಿ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು